ಒಂದು ವರ್ಷಗಳ ನಂತರ, ಒಂದು ವರ್ಷದವರೆಗೆ, ಮೊನ್ನೆ ನಮ್ಮ ವಿಧಾನಸಭೆ ಇಲೆಕ್ಷನ್ ಆಗಿ ಒಂದು ವರ್ಷದವರೆಗೆ ಯಾವ ರೀತಿಯ ಗೋಕಳರ ಅಟ್ಟಹಾಸ ಏನಿರಲಿಲ್ಲ, ಈಗ ಪುನಃ ಒಂದು ರೀತಿಯಲ್ಲಿ ಗೋಕಳತನ ಪುನಃ ಸ್ಟಾರ್ಟ್ ಆಗಿದೆ. ಅದನ್ನು ಗೋಕಳತನ ಸ್ಟಾರ್ಟ್ ಆಗಿದ್ದು ಮಾತ್ರ ಅಲ್ಲ, ಮೊನ್ನೆ ಒಂದು ಇದರಲ್ಲಿ ಜೋಗಟೆಲ್ಲ ಆಗೋದೊಂದು ಇಶ್ಯೂಲ್ಲಿ ನೋಡಿದಾಗ ಅದನ್ನು ಪೇಪರ್ಸನ್ನು ಇಟ್ಟು ಕೋರ್ಟಿನ ಮೂಲಕ ಬಿಡಿಸ್ಕೊಂಡಿದ್ದಾರೆ. ಅದೊಂದು ಕೋರ್ಟಿಗೆ ನಾವು ರೆಸ್ಪೆಕ್ಟ್ ಕೊಡ್ತೇವೆ, ಅದು ಬೇರೆ ವಿಷಯ. ಆದರೆ ಏನೋ ಅಸಹಾಯಕ ಗೋವುಗಳನ್ನು ಬಿಡಿಸ್ಕೊಂಡು ಅದನ್ನು ಪುನಃ ಹತ್ಯೆ ಮಾಡಲಿಕ್ಕೆ ತೆಗೆದುಕೊಂಡು ಹೋಗುವಾಗ ಇವರು ಯಾವುದಕ್ಕೋಸ್ಕರ ಪಟಾಕಿ ಹೊಚ್ಚಿ ಸಂಭ್ರಮ ಮಾಡ್ತಿದ್ದರೂ ನನಗೆ ಗೊತ್ತಾಗಲಿಲ್ಲ. ಏನು ಯುದ್ಧ ಏನು ವಿನ್ನೇನಾಗಲಿಲ್ಲ, ಏನೋ ಅಸಹಾಯಕದ ಪ್ರಾಣಿಗಳನ್ನು ಕೊಲ್ಲಿಕ್ಕೆ ಪರ್ಮಿಷನ್ ಸಿಕ್ಕಿದಂತೆ ಇಷ್ಟು ರೀತಿಯ ಒಂದು ಕ್ರೌರ್ಯನ್ನು ಮೆರೆದಿದ್ದಾರೆ ಅಷ್ಟೇ ಅಲ್ಲ, ಅದನ್ನು ನೋಡುವಾಗ ಸಹ ಬೇರೆಯವರಿಗೆ ಸಹ ಸ್ವಲ್ಪ ಮನಸ್ಸಿಗೆ ಘಾಸಿಗೊಳ್ಳುವಂಥ, ಮನಸ್ಸಿಗೆ ಬೇಸರಾಗುವಂಥ ವ್ಯವಸ್ಥೆ ಅದರಲ್ಲಿ ಉಂಟು. ಒಂದು ವಿಷಯ ಎರಡರಲ್ಲಿ ಅಂತ ಹೇಳಿದರೆ, ಇದೊಂದು ಒಂದು ವರ್ಷದಿಂದ ಶಾಂತಿಯುತವಾಗಿ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲ. ಈಗ ಏನೋ ಒಂದು ಕಾಣದ ಕೈಗಳು ಕುತಂತ್ರದಿಂದ ಒಂದು ರೀತಿಯ ಕೋಮದ್ವೇಷ ಹುಟ್ಟಿಸುವಂಥ ಒಂದು ಪ್ರಯತ್ನ ಆಗ್ತದೆ ಅಂತ ಹೇಳಿದರೆ ಬಹುಶಃ ನಮಗೆ ಮನಸ್ಸಿಗೆ ಡೌಟ್ ಆಗ್ತವೆ. ಈ ಗೋಕಳರು ಯಾರಿದ್ದಾರೆ, ಗೋಕಳತನ ಏನಾಗ್ತಾ ಉಂಟು, ಅದನ್ನು ಸೀರಿಯಸ್ ಆಗಿ ತೊಗೊಳ್ಬೇಕು. ಇದನ್ನು ನಾವು ಲೈಟಾಗಿ ತೊಗೊಂಡ್ರೆ ಆಗಲಿಕ್ಕಿಲ್ಲ. ಸೀರಿಯಸ್ ಆಗಿ ಪೊಲೀಸ್ ಕಮಿಷನರ್ ಅವರು ತೊಗೊಂಡಿದ್ದಾರೆ, ಅವರೇ ಸ್ವತಃ ಸ್ಪಾಟಿಗೆ ಸಹ ಬಂದಿದ್ದಾರೆ. ಏನಂತ ಹೇಳಿದ್ರೆ, ಈ ಗೋಕಳತನ ಯಾರು ಮಾಡ್ತಾ ಇದ್ದಾರೆ ಅವರ ಮೇಲೆ ನಮ್ಮ ಬೇಡಿಕೆ ಏನಂತ ಹೇಳಿದರೆ, ನೀವು ರೌಡಿ ಆ್ಯಕ್ಟ್ ರೌಡಿ ಶೆಟ್ಟರ್ ಆ್ಯಕ್ಟನ್ನು ಹಾಕಿ ಅವರನ್ನು ಇಲ್ಲಿಂದ ಊರಿಂದ ಹೊರಗೆ ಹಾಕಿಸುವಂಥ ಕೆಲಸ, ಗಡಿಪಾರು ಮಾಡುವಂಥ ಕೆಲಸವನ್ನು ಮಾಡಿದರೆ ಬಹುಶಃ ಅದ್ರ ಬಗ್ಗೆ ಸ್ವಲ್ಪ ಹೆದರಿಕೆ ಉಂಟಾಗಿ ಗೋಕಳತನ ನಿಲ್ತದೆ. ಎಷ್ಟು ಹೈನುಗಾರಿಕೆ ಮಾಡುವಂಥವರು ರೈತ ಕುಟುಂಬಗಳು ಇದರ ಮೇಲೆ ಅವಲಂಬಿತರಾಗಿದ್ದಾರೆ, ಯಾವುದು ಗೋ ಸಾಕಾಣಿಕೆ ಮೇಲೆ, ಅವರಿಗೆಲ್ಲ ಸಹ ಪುನಃ ಒಂದು ಸತಿ ಹೆದರಿಕೆ ಸ್ಟಾರ್ಟ್ ಆಗಿದೆ. ಎಷ್ಟೋ ಸಾರಿ ಹಿಂದೆ ಆದಾಗ ನಾವೇ ಗೋವುಗಳನ್ನು ಅವರಿಗೆ ದಾನ ಮಾಡಿದ್ದುಂಟು, ಗೋವು ಕಳೆದು ಹೋದ ಅವರಿಗೆ. ಮೂಲತಃವಾಗಿ ಇದರಲ್ಲಿ ಮತ್ತೊಂದು ವಿಷಯ ನಾವು ಗಮನಿಸಬೇಕಾದ ಏನಂತ ಹೇಳಿದರೆ, ಅನಧಿಕೃತವಾಗಿ ನಡೆಯುವಂಥ ಕಸಾಯಿಖಾನೆಗಳು ನಮ್ಮ ಜಿಲ್ಲೆಯಲ್ಲಿ ಹತ್ತು ಹಲವಾರು ಪ್ರದೇಶಗಳಲ್ಲಿ ಇದೆ. ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ, ಈ ಕಸಾಯಿಖಾನೆಗಳು ಇಲ್ಲೀಗಲ್ ಆಗಿ ನಡೆಯುವಂಥ ಕಸಾಯಿಖಾನೆಗಳೇನಿವೆ ಅದನ್ನು ಇಮಿಡಿಯೇಟ್ ಆಗಿ ಗುರುತಿಸಿ ಅದನ್ನು ಬಂದ್ ಮಾಡಬೇಕು. ಪೊಲೀಸರು ರೇಡ್ ಮಾಡಿ ಕಮಿಷನರ್ಸು ಮತ್ತು ಮಹಾನಗರ ವ್ಯಾಪ್ತಿಗೆ ಪಟ್ಟವರು ಇರ್ಬೋದು, ಪಂಚಾಯತ್ ಆಡಳಿತ ಇರ್ಬೋದು, ಅದನ್ನು ಇಮಿಡಿಯೇಟ್ ಆಗಿ ಮಟ್ಟ ಹಾಕಬೇಕು, ಅದನ್ನೆಲ್ಲ ನಿಲ್ಲಿಸ್ಬೇಕು. ಮತ್ತೊಂದು, ಹೈನುಗಾರಿಕೆ ಮಾಡ್ತೇವಂತ ಹೇಳಿಕೊಂಡೇ ದನವನ್ನು ಇಟ್ಟುಕೊಂಡು ಪುನಃ ಸ್ಮಗ್ಲಿಂಗ್ ಮಾಡುವಂಥ ವ್ಯಕ್ತಿಗಳು ಸಹ ಕೆಲವು ಕಡೆ ಇದ್ದಾರೆ. ಇದೆಲ್ಲ ವಿಷಯಗಳನ್ನು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಇಲ್ಲ ಅಂತ ಹೇಳಿದ್ರೆ ಭಾಳ ಕಷ್ಟದ ವಿಷಯ. ನೀವು ಗೋವತ್ತೆ ವ್ಯವಸ್ಥೆಗೆ ನಿಮ್ಮ ಆಗೋದಿಲ್ಲ, ಗೋ ಕಳ್ಳತನ ಒಂದ್ಸಲ ನಿಲ್ಲಿಸ್ಬೋದಲ್ಲ, ಇಲ್ಲಿಗೆಲ್ಲ ಸ್ಲಾಟರ್ ಆಫೀಸನ್ನು ನಿಲ್ಲಿಸ್ಬೋದು. ಅದಕ್ಕಾಗಿ ನಾವು ಮನವಿಯನ್ನು ಮಾಡಿದ್ದೇವೆ. ಕಮಿಷನರು ಒಳ್ಳೆ ಕೆಲಸವನ್ನೇ ಮಾಡಿದ್ದಾರೆ. ನಿನ್ನೆ ಸಹ ಎಲ್ಲ ಸುಮೂಟ ಕೇಸನ್ನು ವಿಡಿಯೋನ ನೋಡಿ, ಸುಮೂಟ ಕೇಸನ್ನು ಅವರೇ ಹಾಕಿದ್ದಾರೆ. ಮತ್ತು ಇದು ಹಿಂದೆ ಯಾರೆಲ್ಲ ಇದ್ದಾರೆ ಅವ್ರ ಮೇಲೆ ಎಲ್ಲ ನಮಗೆ ಸರೆಂಡರ್ ಆಗುವ ಅಗತ್ಯ ಸಹ ಇಲ್ಲ, ನಾವು ಅವರನ್ನು ಹಿಡಿದು ತರ್ತೇವೆ, ಈ ರೀತಿಯ ಕೆಲಸಗಳು ದನಗಳನ್ನ ಅನ್ನುವಂಥ ಮಾತನ್ನು ಸಹ ನಮಗೆ ಕೊಟ್ಟಿದ್ದಾರೆ.